ಅಪರಾಧಗಳು ನಡೀತಾನೆ ಇರುತ್ತೆ. ಇವುಗಳನ್ನ ತಡೆಯೋದಕ್ಕೆ ಪೊಲೀಸರು ಟ್ರೈ ಮಾಡ್ತಾನೆ ಇರ್ತಾರೆ. ಕೆಲವರು ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಸೇಫ್ ಆಗ್ಬಿಡ್ತಾರೆ. ಆದ್ರೆ ನಮ್ಮ ಕ್ರೈಮ್ ತಂಡ ಅಂತಹ ಅಪರಾಧಿಗಳನ್ನ ನ್ಯಾಯದೇವತೆಯ ಕಣ್ಣು ತಪ್ಪಿಸಲು ಬಿಡದು. ಇದು ಸಮಯ ಬರೆಯೋ ಚಾರ್ಜ್ ಶೀಟ್. ಅದು ದಕ್ಷಿಣ ಭಾರತದ ಅನ್ಎಕ್ಸ್ಪೆಕ್ಟೆಡ್ ಸ್ಟೋರಿಯೊಂದು ಎಕ್ಸ್ಪೆಕ್ಟೆಡ್ ಫಿನಿಶಿಂಗ್ಗೆ ಬಂದು ತಲುಪಿದ ಘಟನೆ. 3 ದಶಕಗಳ ಜಿದ್ದಾಜಿದ್ದಿಗೆ ಸಿಕ್ಕಿದ ರಕ್ತ ತರ್ಪಣ ಅದು. ಸದಾ ಕೈಯಲ್ಲಿ ಮಚ್ಚು ಲಾಂಗು ಮಾತೆತ್ತಿದ್ರೆ ಬಾಂಬ್ ಅಂತ ಇಡೀ ಸಮಾಜವನ್ನೇ ನಿದ್ದೆಯಲ್ಲೂ ಬೆಚ್ಚಿ ಬೀಳಿಸಿದ ರಾಯಲ್ ಸೀಮೆ ಹಂತಕರ 1 ಜನರೇಷನ್ನ ಅಂತ್ಯ. ನಡೆದು ಹೋಯ್ತು ರಕ್ತಪಾತ, ನಲುಗಿ ಹೋಯ್ತು ಆಂಧ್ರಪ್ರದೇಶ. ಇದು ರಕ್ತ ಚರಿತ್ರ ಭಾಗ 3 ಸ್ಟೋರಿಗೆ ಸಿಕ್ಕಿದಂತಹ ಗ್ರೇಟ್ ಟ್ವಿಸ್ಟ್. ಮದ್ದಲ ಚೆರವು ಸೂರ್ಯನಾರಾಯಣ ರೆಡ್ಡಿ ಅಲಿಯಾ ಸೂರಿ ಹತ್ಯಾಗಿ ಇವತ್ತಿಗೆ ಸರಿಯಾಗಿ 7 ದಿನ ಕಳೆದಿದೆ. ಬಹಳ ದೊಡ್ಡ ನಿರೀಕ್ಷೆಯನ್ನ ಇಟ್ಟಿದ್ದಂತಹ ಪೊಲೀಸ್ ಇಲಾಖೆ ಅದಕ್ಕೆ ತಾನೊಬ್ಬ ಸಮರ್ಥ ಅನ್ನೋದನ್ನ ಮತ್ತೆ ಎತ್ತಿ ತೋರಿಸಿದೆ. ಸೂರಿ ಹತ್ಯೆಯಾದಾಗ ಅದೆಲ್ಲಿ ಆಂಧ್ರಪ್ರದೇಶ ಹೊತ್ತಿ ಉರಿಯುತ್ತೋ ಅನ್ನೋ ನಂಬಿಕೆಯನ್ನ ಪೊಲೀಸರು ದಮನ ಮಾಡಿದ್ದಾರೆ. ರಾಯಲ್ ಸೀಮಾದ ಅನಭಿಷಕ್ತ ದೊರೆಯಾಗಿ ಮೆರೆದ ಸೂರಿ ಹತ್ಯೆ ನಡೆದು ಹೋದಾಗ ಇಡೀ ತೆಲುಗು ದೇಶ ಹತ್ತಿ ಉರಿಯೋ ಲಕ್ಷಣಗಳು ಕಂಡುಬಂದಿತ್ತು. ಆದ್ರೆ ಅದಕ್ಕೆ ಪೊಲೀಸರು ಮಾತ್ರ ಅವಕಾಶ ನೀಡದಂತೆ ಮತ್ತೊಂದು ದೊಡ್ಡ ಬೇಟೆಯನ್ನ ಆಡಿದ್ದಾರೆ. ಅನಭಿಷಿಕ್ತ ದೊರೆ, ಹೌದು, ತನ್ನನ್ನೇ ತಾನು ದೊಡ್ಡ ಪಾಳೆಗಾರ ಅಂತಕೊಂಡು ಯಾರು ತಿರುಗ್ತಾನೋ ಅವನನ್ನ ಅನಭಿಷಿಕ್ತ ದೊರೆ ಅಂತ ಹೇಳಲಾಗುತ್ತೆ. ಮದ್ದಲ ಚೆರುವು ಸೂರ್ಯನಾರಾಯಣ ರೆಡ್ಡಿ ಅಲಿಯಾ ಸೂರಿ ಕೂಡ ಇಂಥ ಒಂದು ಡಾನ್ ಪಟ್ಟವನ್ನ ಹೇಳ್ಕೊಂಡೇ ಇಡೀ ಆಂಧ್ರ ಪ್ರದೇಶವನ್ನ ನಡೆಸಿದವನು. ಜೀವನದ ಕಾಲು ಭಾಗವನ್ನ ಜೈಲಿನಲ್ಲೇ ಕಳೆದ್ರು ತನ್ನ ತಾಕತ್ತು ಮಾತ್ರ ಹಾಗೆ ಮೇಂಟೈನ್ ಮಾಡಿಕೊಂಡಿದ್ದವನು. ಕಂಬಿಗಳ ಹಿಂದೆ ಕೂತ್ಕೊಂಡೇ ಆಂಧ್ರದಲ್ಲಿ ತನ್ನ ಬಿಸ್ನೆಸ್ ಮಾಡಿಕೊಂಡಿದ್ದಾತ. ಲ್ಯಾಂಡ್ ಡೀಲಿಂಗ್, ರಾಜಿ ಪಂಚಾಯಿತಿ, 1-2 ಇವನ ಹರಾಮಿ ಕೆಲಸಗಳು. ತಾನು ಮಾಡಿದ್ದೆ ಡೀಲಿಂಗು, ತಾನು ಹೇಳಿದ್ದೆ ನ್ಯಾಯ ಅನ್ಕೊಂಡು 4 ಜನರನ್ನ ಹಿಂದೆ ಮುಂದೆ ಕಟ್ಕೊಂಡು ನಾಯಿ ತರ ಅಲಿತಿದ್ದ ಸೂರಿ ಕೊನೆಗೂ BBMP ಅವ್ರ ಕೈಯಲ್ಲಿ ಸಿಕ್ಕಿದ ನಾಯಿ ತರಾನೇ ಸತ್ತು ಹೋದ. ತನ್ನ ಪರಮಶತ್ರು ಅನ್ಕೊಂಡಿದ್ದಂತಹ ಪೆರಿಟಾಲ ರವಿಯನ್ನ ಕೊಲ್ಲಲು ಒಂದಿಡೀ ದಶಕಗಳೇ ಕಾದು ಕೂತ ನರ ಹಂತಕ ಈತ. ಕೊನೆಗೂ 2005 ಮುತ್ತುಸೀನಾ ಅನ್ನೋ ಸೀರಿಯಲ್ ಕಿಲ್ಲರ್ ಕೈಯಿಂದ ಪೆರಿಟಾಲ ರವಿಯ ಕತ್ತನ್ನ ಹಾರಿಸಿದ್ದು ಇವನ ಕ್ರೈಮ್ ಫೇಸ್ಗೆ ಮತ್ತೊಂದು ಕೈಗನ್ನಡಿ. ಇಂಥ ಸೂರಿ ಬರೋಬ್ಬರಿ 13 ವರ್ಷಗಳ ಕಾಲ ಜೈಲುವಾಸ ಅನುಭವಿಸಿ ಕಳೆದ 8 ತಿಂಗಳ ಹಿಂದಷ್ಟೇ ಹೊರ ಜಗತ್ತಿಗೆ ಪಾದಾರ್ಪಣೆ ಮಾಡಿದ್ದ. ಸರಿ, ಪೆರಿಟಾಲ ರವಿ ಸತ್ತು ಹೋದ, ಇನ್ನೇನು ಸೂರಿ ದುನಿಯಾ ಅಂದ್ಕೊಳ್ತಿದ್ದಾಗಲೇ ಸೂರಿ ಜೈಲಿನಿಂದ ಹೊರಬಂದಿದ್ದ. ಜೈಲಿನಿಂದ ಹೊರಬಂದವನೇ ಯಥಾ ಪ್ರಕಾರ ತನ್ನ ಹರಾಮಿ ಬಿಸ್ನೆಸ್ ಅನ್ನ ಮುಂದುವರೆಸಿಕೊಂಡು ಹೋಗ್ತಿದ್ದ. ಸೂರಿ ಹುಟ್ಟೂರು ಆಂಧ್ರಪ್ರದೇಶವಾದ್ರೂ ಆತ ತನ್ನ ಹೆಚ್ಚಿನ ಸಮಯವನ್ನ ಕಳೀತಾ ಇದ್ದಿದ್ದು ಇದೇ ಬೆಂಗಳೂರಿನಲ್ಲಿ. ಇವತ್ತು ನಿಮ್ಮ ಕಣ್ಣೆದುರಿಗೆ ಈ ವ್ಯಕ್ತಿಗಳು ಮಾತಾಡ್ತಾ ಇರೋದು ಕೇವಲ ಆ ಕೊಲೆಪಾತಕ ಸೂರಿ ಬಗ್ಗೆನೆ. ಹೌದು, ಆರ್ಟಿ ನಗರದ ತನ್ನ ಪತ್ನಿಯ ಮನೆಯನ್ನೇ ಸೇಫೆಸ್ಟ್ ಪ್ಲೇಸ್ ಮಾಡ್ಕೊಂಡಿದ್ದಂತಹ ಸೂರಿ ಇಲ್ಲಿಂದಲೇ ಹೆಚ್ಚು ಕಮ್ಮಿ ಅಂಡರ್ ವರ್ಲ್ಡ್ ನ ಎಲ್ಲ ಆಕ್ಟಿವಿಟೀಸ್ಗಳಿಗೆ ಕೈಯಾಡಿಸ್ತಾ ಇದ್ದ. ಈ ನಡುವೆ ಜೈಲಿನಿಂದ ಹೊರಬಂದ ಮೇಲೆ ಸೂರಿ ತನ್ನ ಬೆಂಬಲಕ್ಕಿಂತ ಒಂದು 4-5 ಜನ ಬ್ಲ್ಯಾಕ್ ಕ್ಯಾಟ್ಸ್ ಗಳನ್ನ ಕೂಡ ಇಟ್ಕೊಂಡಿದ್ದ. ಎಂತ ವಿಪರ್ಯಾಸ ನೋಡ್ರಿ, ತಾನು ಡಾನ್ ಅಂತ ಮೆರೆಯಕ್ಕೆ ಇಟ್ಕೊಂಡಿದ್ದಂತಹ 4 ಜನ ಬೆಂಗಾವಲು ಪಡೆಯವರಿಗೆ
ಕಡೆ ಪಕ್ಷ ಗನ್ ಲೈಸೆನ್ಸ್ ಕೊಡಿಸೋಕೆ ಸೂರಿ ಕೈಯಲ್ಲಿ ಆಗಿರ್ಲಿಲ್ಲ. ಹಾಳಾಗೋಗ್ಲಿ, ಇವನ ಬೆಂಗಾವಲು ಪಡೆ ಬಗ್ಗೆ ಮಾತನಾಡೋದು ಅಷ್ಟು ಸಮಂಜಸ ಅಲ್ಲ. ಇನ್ನು ಈತ ಎಲ್ಲಾರು ಹೋದ್ರೆ ಮಾರುದ್ದದ ಕಾರ್ಗಳಲ್ಲಿ ಇವನ ದೌಲತ್ತು ದರ್ಬಾರು ಒಮ್ಮೆ ರೋಡ್ ನಲ್ಲಿ ನೋಡ್ಬೇಕು. ಮಾಡೋ ಕೆಲ್ಸವೆಲ್ಲ ಮಾಡಿ ಬಹಳವಾಗಿ ಭವಿಷ್ಯದ ಬಗ್ಗೆ ಮುನ್ನೆಚ್ಚರಿಕೆ ಇಟ್ಕೊಂಡಿದ್ದ ಸೂರಿ ಕಳೆದ ವಾರ ಹೈದರಾಬಾದ್ ನಲ್ಲಿ ಭೀಕರವಾಗಿ ಹತ್ಯೆಗೆ ಒಳಗಾಗ್ತಾನೆ ಅಂದ್ರೆ ಇನ್ನು ಯಾವ ಮಟ್ಟಿನ ಕಿತ್ತೋದ ಅನಭಿಷಿಕ್ತ ದೊರೆಯುವುದು? ಪೆರಿಟಾಲ ರವಿಯನ್ನ ಮರ್ಡರ್ ಮಾಡಿಸಿದ ತಪ್ಪಿಗೆ ಇಷ್ಟೆಲ್ಲ ನಾಟಕೀಯವಾಗಿ ಬದುಕ್ತಿದ್ದಂತಹ ಸೂರಿ ಕೊನೆಗೂ ತನ್ನ 13 ವರ್ಷದ ಆಪ್ತನಿಂದನೇ ಕೊಲೆಯಾಗಿ ಹೋಗ್ತಾನೆ ಅಂದ್ರೆ ನಂಬೋಕಾಗುತ್ತಾ? ಹೌದು, ಇವತ್ತು ಹೀಗೆ ಬೋಳ್ತಲೆ ಹೊಡೆಸ್ಕೊಂಡು ಜೈಲ್ ಮುಂದೆ ನಿಂತ್ಕೊಂಡು ಯಾರದೋ ಜೊತೆ ಮಾತನಾಡ್ತಿರುವಂತಹ ಭಾನು ಕಿರಣ್ ಅಲಿಯಾಸ್ ಭಾನು ಇದೇ ಸೂರಿಯನ್ನ ಪರಲೋಕಕ್ಕೆ ಕಳಿಸಿದಂತಹ ಮಹಾನ್ ವ್ಯಕ್ತಿ. ಕೊಲೆಯಾಗಿ ಹೋದ ಮದ್ದಲ ಚರವು ಸೂರ್ಯ ಎಲ್ಲ ವ್ಯವಹಾರಗಳ ಬಗ್ಗೆ, ಆತನ ಆಗುಹೋಗು ಬಗ್ಗೆ, ಆತನ ಫೈಲ್ಸ್ ಬಗ್ಗೆ, ಸೆಕ್ಯೂರಿಟಿ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ದಿದ್ದು ಕೇವಲ ಇದೇ ಭಾನು ಕಿರಣ್ಗೆ ಮಾತ್ರ. ಇನ್ನು ಅವತ್ತು ನಡೆದು ಹೋದ ಸೂರಿ ಕೊಲೆ ಬಗ್ಗೆ ಸಣ್ಣದಾಗಿ ರೀಕಾಲ್ ಮಾಡ್ಕೊಳ್ಳೋದೇ ಆದ್ರೆ ಅಂದು ಭಾನು ಸೂರಿ ಕಾರಿನಲ್ಲೇ ಕೂತ್ಕೊಂಡು ಹಿಂದಿನಿಂದ ಸೂರಿ ಮೇಲೆ 3 ಸುತ್ತು ಫೈರ್ ಮಾಡ್ತಾನೆ. ಬಬ್ಬುಗತ್ತಲಲ್ಲಿ ನಡೆದ ಆ ದಾಳಿಯಲ್ಲಿ ಸೂರಿ ಸ್ಪಾಟ್ ಅಲ್ಲೇ ಜೀವ ಕಳೆದುಕೊಳ್ತಾನೆ. ಇಷ್ಟಕ್ಕೂ ಭಾನು ಕಿರಣ್ ಸೂರಿಯನ್ನ ಕೊಲೆ ಮಾಡೋಕೆ ಕಾರಣ ಏನು ಅನ್ನೋದನ್ನ ಸಣ್ಣದಾಗಿ ಹುಡುಕೋದೆ ಆದ್ರೆ ಮತ್ತೆ ಪೆರಿಟಾಲ ರವಿ ಜೀವಂತವಾಗಿ ಎದ್ದು ಬರ್ತಾನೆ. ಹೌದು, ಪೆರಿಟಾಲ ರವಿಯನ್ನ ಮರ್ಡರ್ ಮಾಡಿಸಿದ್ದಂತಹ ಸೂರಿಗೆ ಇದೊಂದು ಎಕ್ಸ್ಪೆಕ್ಟೆಡ್ ಸಾವು. ಕಾರಣ ಪೆರಿಟಾಲ ರವಿ ಹತ್ಯೆಯಾದಾಗಲೇ ಪೆರಿಟಾಲ ರವಿಯ ಕಡೆಯವರು ಸೂರಿಯನ್ನ ಕೊಲೆ ಮಾಡಿಸೋದಕ್ಕೆ ಭಾನು ಕಿರಣ್ ಜೊತೆ ಕೈ ಜೋಡಿಸಿದ್ರು ಅನ್ನೋ ಗುಮಾನಿಗಳು ಇವತ್ತಿಗೂ ಕೇಳಿಬರುತ್ತೆ. ಸೂರಿಯನ್ನ ಕೊಲೆ ಮಾಡೋದಕ್ಕೆ ಭಾನು ಹಲವು ಬಾರಿ ಪ್ರಯತ್ನ ಮಾಡಿದ್ರು ಅದು ಸಾಧ್ಯವಾಗಿರೋದಿಲ್ಲ. ಇನ್ನು ಬೆಂಗಳೂರಿನಲ್ಲೇ ಸೂರ್ಯನ್ನ ಸಾಯಿಸೋದು ಅಸಾಧ್ಯ ಅಂತ ಭಾನು ಕಿರಣ್ಗೆ ಈ ಹಿಂದೆನೆ ಗೊತ್ತಿತ್ತು. ಅದಕ್ಕಾಗಿಯೇ ಭಾನು ಆಯ್ಕೆ ಮಾಡಿಕೊಂಡಿದ್ದು ಹೈದರಾಬಾದ್ ನ ರಸ್ತೆಯನ್ನ. ಅಂದು ಸೂರಿ ತನ್ನ ಜೊತೆ ಒಬ್ಬನೇ ಒಬ್ಬ ಬಾಡಿಗಾರ್ಡ್ನು ಕೂಡ ಕರ್ಕೊಂಡು ಹೋಗಿರಲಿಲ್ಲ. ಹೀಗಾಗಿ ಪಕ್ಕದಲ್ಲೇ ಕುಳಿತಿದ್ದ ಭಾನುವಿಗೆ ಗುಂಡು ಹಾರಿಸಲು ತುಂಬಾ ಒಳ್ಳೆ ಅವಕಾಶ ಸಿಕ್ಕಿ ಹೋಯ್ತು. ಇನ್ನು ಕೆಲವರ ಪ್ರಕಾರ ಸೂರಿ ಜೈಲಿನಲ್ಲಿದ್ದಷ್ಟು ದಿನ ಆತನ ಎಲ್ಲಾ ವ್ಯವಹಾರಗಳಿಗೂ ಹೊಣೆಗಾರಿಕೆ ಆಗಿದ್ದವನು ಇದೇ ಭಾನು. ಎಲ್ಲಾ ಡೀಲಿಂಗ್ಗಳು ಇವನ ಮೂಲಕವೇ ಎಕ್ಸಿಕ್ಯೂಟ್ ಆಗ್ತಾ ಇದ್ದವು. ಅಲ್ಲದೆ ಸಾಕಷ್ಟು ದುಡ್ಡು ಹಾಗೂ ಆಸ್ತಿ ಭಾನುವಿನ ಹೆಸರಿನಲ್ಲೇ ಇತ್ತಂತೆ. ಹೀಗಾಗಿ ಜೈಲಿನಿಂದ ಹೊರಬಂದ ಮೇಲೆ ಸೂರಿ ತನ್ನ ದುಡ್ಡು ಮತ್ತು ಆಸ್ತಿಯನ್ನ ಬಿಟ್ಟುಕೊಡುವಂತೆ ಕೇಳಿದ್ದಂತೆ. ಸೊ ಸಿಟ್ಟಿಗೆದ್ದ ಭಾನು ಹೀಗೆ ಮಾಡಿರಬಹುದು ಅಂತ ಕೆಲವರು ಮಾತನಾಡ್ಕೊಳ್ತಿದ್ದಾರೆ. ಆದ್ರೆ ಪೆರಿಟಾಲ ರವಿಯ ಸಾವು ಸೂರಿ ಹತ್ಯೆಯ ಹಿಂದೆ ಬೆಸೆದುಕೊಂಡಿದೆ ಅನ್ನೋದನ್ನ ಹೈದರಾಬಾದ್ ಪೊಲೀಸರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ. ಬೆಂಗಳೂರು ಹಂತಕರಿಗೆ ಸೇಫೆಸ್ಟ್ ಪ್ಲೇಸ್ ಆಗಿದೆನಾ? ಇಂತಹ ಒಂದು ಪ್ರಶ್ನೆ ಬೆಂಗಳೂರಿಗರನ್ನ ಪದೇ ಪದೇ ಕಾಡ್ತಾನೆ ಇದೆ. ಅದಕ್ಕೆ ಉದಾಹರಣೆಗಳು ಒಂದಲ್ಲ ಎರಡಲ್ಲ. ಪ್ರಧಾನಿ ಹತ್ಯೆಯಿಂದ ಹಿಡಿದು ಸೂರಿ ಹಂತಕ ಭಾನು ಕಿರಣ್ ವರೆಗೂ ಅದೆಷ್ಟು ಪಾತಕಿಗಳು ಬೆಂಗಳೂರಿಗೆ ಬಂದು ಸೇರಿದ್ದಾರೆ ಅನ್ನೋದಕ್ಕೆ ಲೆಕ್ಕವಿಲ್ಲ. ಬೆಂಗಳೂರು ಮೊದಲಿನಿಂದಲೂ ರಾಯಲಸೀಮಾದ ಹಂತಕರಿಗೆ ಪ್ರೀತಿ ಅವಿತುಕೊಳ್ಳೋಕೆ ಒಳ್ಳೆ ಬಿಲಾ ಇದ್ದಂತೆ. ಅದು ಸೂರ್ಯ ಹತ್ಯೆ ಕೇಸ್ನಲ್ಲೂ ಮತ್ತೊಮ್ಮೆ ಸಾಬೀತಾಗಿದೆ. ಈ ಹಿಂದೆ ಪೆರಿಟಾಲ ರವಿಯನ್ನ ಹತ್ಯೆ ಮಾಡಲು ಬಾಂಬ್ ಸಿಡಿಸಿದ್ದ ಸೂರಿ ನಂತರ ಬಂದು ಸೇರ್ಕೊಂಡಿದ್ದು ಇದೇ ಬೆಂಗಳೂರನ್ನ. ಇಲ್ಲಿನ ಮನೆಯೊಂದರಲ್ಲಿ ತನ್ನ ತಂಡದೊಂದಿಗೆ ಬಚ್ಚಿಟ್ಟುಕೊಂಡಿದ್ದ ಸೂರ್ಯನ್ನ ಅಂದಿನ ಇನ್ಸ್ಪೆಕ್ಟರ್ ಓಂಕಾರಯ್ಯ ಪತ್ತೆ ಮಾಡಿ ಆಂಧ್ರ ಪೊಲೀಸ್ ವಶಕ್ಕೆ ಒಪ್ಪಿಸಿದ್ರು. ಆಗ 97ನೇ ಇಸ್ವಿನಲ್ಲಿ
ಚಿತ್ರದುರ್ಗದಲ್ಲಿರೋ ಒಂದು ರೆಡ್ಡಿ ಒಂದು ಬಿಲ್ಡಿಂಗ್ ಅಂತ ಇದೆ, ಅದೊಂದು ಲಾಡ್ಜಿಂಗ್ ಇದೆ ರೆಡ್ಡಿ ಲಾಡ್ಜಿಂಗ್ ಅಂತ. ಆ ಲಾಡ್ಜಿಂಗ್ನಲ್ಲಿ ರೂಮ್ ನಂಬರ್ 11 ಅಥವಾ 10 ಯಾವುದೋ ಒಂದು ನಂಬರ್ ನನ್ನ ಬರ್ತೋಗಿದೆ, 10 ಅಥವಾ 11 ರೂಮ್ನಲ್ಲಿ ಈತ ಇದ್ದ. ಶ್ರೀರಾಮ್ ರೆಡ್ಡಿ ಅಂತ ಒಬ್ಬ ಕಾನ್ಸ್ಟೇಬಲ್ ಕೂಡ ನನ್ನ ಜೊತೆಗಿದ್ದರು. ನಾನು ಅವ್ರನ್ನ, ಇವರು ಕೂಡ ತೆಲುಗು ಚೆನ್ನಾಗಿ ಮಾತಾಡ್ತಾರೆ ರೆಡ್ಡಿ ಅನ್ನೋ ಕಾರಣಕ್ಕೆ ನಾನು ಫಸ್ಟ್ ಅವ್ರು ಕಳಿಸ್ಕೊಟ್ಟೆ. ಬಟ್ ಅಲ್ಲಿ ನೋಡಿದಾಗ ಆ ರೂಮಲ್ಲಿ ಇರಲಿಲ್ಲ ಆಯ್ತ, ಎಲ್ಲ ಕೆಳಗಡೆ ಹೋಗಿಬಿಟ್ಟಿದ್ದ. ಕೆಳಗಡೆ ನಾವು ಒಂದು ಎಷ್ಟು ಡಿ ಬೂತಲ್ಲಿ ಮಾತಾಡ್ತಿದ್ದ ನಾನು ಹೆಂಡತಿ ಜೊತೆಗೆ ಅನ್ನೋ ಕಾರಣ, ಆವಾಗ ನಾವು ಅವನನ್ನು ಹಿಡ್ಕೊಂಡ್ವಿ. ಅವನು ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ ತಲೆ ಬೋಳಿಸಿ ಈ ಉಬ್ಬುನೆಲ್ಲ ಬೋಳಿಸ್ಕೊಂಡು ಗೊತ್ತಾಗದಂಗೆ ಮಂಕಿ ಕ್ಯಾಪ್ ಹಾಕ್ಕೊಂಡು ಕೂತಿದ್ದ. ಮತ್ತು ಜೇಬಲ್ಲಿ ವಿಷದ ಬಾಟ್ಲು ಇಟ್ಕೊಂಡಿದ್ದ, ಅದನ್ನು ಕೂಡ ಪಟ್ಟ ಪಟ್ಟ ನಾವು ಅವನ ಅವಾಯ್ಡ್ ಮಾಡ್ಕೊಂಡು ಕರ್ಕೊಂಡು ಅರೆಸ್ಟ್ ಮಾಡಿ ತಂದು ಗೌರಿಬಿದ್ದರು ಕರ್ಕೊಂಡು ಬಂದು ಇಲ್ಲಿ ಅರೆಸ್ಟ್ ಮಾಡಿ ಕೋರ್ಟ್ ಆರ್ಡರ್ ತೊಗೊಂಡು ಸೆಂಟ್ರಲ್ ಜೈಲಿಗೆ ಕೊಟ್ಟಿರಿ. ನಂತರ ಅವನನ್ನು ಹೈದರಾಬಾದ್ ಪೊಲೀಸರು ಅವ್ರ ಕೇಸ್ಗಳಿಗೆ ತಗೊಂಡರು. ಮುಂದೆ 13 ಜೈಲು ಶಿಕ್ಷೆ ಅನ್ವಯಿಸಿ ಜೈಲಿನಿಂದ ಬಿಡುಗಡೆಯಾದ ನಂತರವೂ ಸೂರಿ ಬಂದಿದ್ದು ಮತ್ತೆ ಇದೇ ಬೆಂಗಳೂರಿಗೆ. ಜೈಲು ವಾಸದ ನಂತರ ಸೂರಿ ಮತ್ತೆ ಬೆಂಗಳೂರಲ್ಲೇ ಸೆಟಲ್ ಆಗಿಬಿಟ್ಟಿದ್ದ. ಆಂಧ್ರಕ್ಕೆ ಹೋದ್ರೆ ಅದೆಲ್ಲಿ ಪೆರಿಟಾಲ ರವಿ ಕಡೆಯವರು ತನ್ನನ್ನ ನಾಯಿಗಿಂತ ಕಡೆಯಾಗಿ ಹೊಡೆದು ಹಾಕ್ತಾರೆ ಅನ್ನೋ ಭಯದಿಂದಲೇ ಏನೋ ಸೂರಿ ಇಲ್ಲೇ ಅಡಗಿ ಕೂತಿದ್ದ. ಪೆರಿಟಾಲ ರವಿಯನ್ನ ಕೊಂದ ಸೂರಿ ಹೇಗೆ ಬೆಂಗಳೂರಲ್ಲಿ ಆಶ್ರಯ ಪಡೆದಿದ್ದೋ, ಸೇಮ್ ಟು ಸೇಮ್ ಸೂರಿಯನ್ನ ಕೊಂದಂತಹ ಭಾನುಕಿರಣ್ ಕೂಡ ಬೆಂಗಳೂರಿನಲ್ಲೇ ತಲೆಮರೆಸಿಕೊಂಡಿದ್ದ. ಇಲ್ಲಿನ ಯಲಹಂಕದ ಹೊರವಲಯದ ಮನೆಯೊಂದರಲ್ಲಿ ಭಾನುಕಿರಣ್ ಬಚ್ಚಿಟ್ಕೊಂಡಿದ್ದ. ಈ ಬಗ್ಗೆ ಮಾಹಿತಿ ಕಲೆ ಹಾಕಿದ ಆಂಧ್ರ ಪೊಲೀಸರು ಮೊನ್ನೆ ಇವನನ್ನ ಬಂಧಿಸಿದ್ದಾರಂತೆ. ಆದ್ರೆ ಈ ಬಗ್ಗೆ ಬೆಂಗಳೂರು ಪೊಲೀಸರಾಗಲಿ ಇಲ್ಲ ಆಂಧ್ರ ಪೊಲೀಸರಾಗಲಿ ತುಟಿಕ್ ಪಿಟಿಕ್ ಅಂತ ಇಲ್ಲ. ಭಾನು ಬಂಧನಕ್ಕೂ ಮುನ್ನ ಸೂರ್ಯ ಇನ್ನೊಬ್ಬ ಆಪ್ತ ಮಧು ಅನ್ನ ಕೂಡ ಇದೇ ಬೆಂಗಳೂರಿನಲ್ಲಿ ಬಂಧಿಸಲಾಗಿತ್ತು. ಸೂರ್ಯ ಹತ್ಯೆ ನಡೆದಾಗ ಕಾರನ್ನು ಡ್ರೈವ್ ಮಾಡ್ತಿದ್ದ ಮಧು ಕೂಡ ನಂತರ ಸೇರ್ಕೊಂಡಿದ್ದು ಇದೇ ನಮ್ಮ ಬೆಂಗಳೂರನ್ನ. ಈ ಬಗ್ಗೆ ಮಾಹಿತಿ ಪಡೆದ ಆಂಧ್ರ ಪೊಲೀಸರು ಭಾನುವನ್ನ ಬಂಧಿಸುವುದಕ್ಕೂ ಒಂದೆರಡು ದಿನಗಳ ಮುಂಚೆ ಮಧುವನ್ನ ಬಂಧಿಸಿದ್ದಾರೆ. ನಮ್ಮ ರಿಲೇಟಿವ್ಸ್, ದೂರದ ರಿಲೇಟಿವ್ಸ್ ಮಧುಸೂದನ್ ರೆಡ್ಡಿ ಅವರು, ಸೊ ಬನ್ನಿ ಈ ಥರ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸವ್ರು ಕರೆದ್ರು. ಬ್ರದರ್ ಫೋನ್ ಸರಿ ಬಂದುಬಿಟ್ಟು ಅದೇನಿದೆಯೋ ಡಾಕ್ಯುಮೆಂಟ್ಸ್ ಎಲ್ಲ ನೋಡಬೇಕು ಅಂತೇಳಿದ್ರು. ಬಂದೆ, ಪೂರ್ವ ಮನೆ ಎಲ್ಲ ತೋರಿಸಿದ್ದೀನಿ, ಸೊ ಇನ್ವೆಸ್ಟಿಗೇಷನ್ಗೆ ಸಹಾಯ ನಿಮ್ಮಿಂದ ಹೆಲ್ಪ್ ಆಗಬೇಕು ಅಂತ. ಸರ್, ನಮ್ಮ ಅದಕ್ಕಿಂತ ತೊಂದರೆ ಇಲ್ಲ ಸರ್, ನಾನು ಏನು ಬೇಕಾದ್ರೂ ನಿಮಗೆ ಕೋಪರೇಟಿವ್ ಮಾಡ್ತೀನಿ, ಅದಕ್ಕೆ ತಕ್ಕಂತೆ ನಡ್ಕೊಳ್ತೀವಿ ಅಂತೇಳಿ. ಸ್ವಲ್ಪ ಏನೋ ಡಾಕ್ಯುಮೆಂಟ್ಸ್ ಇತ್ತಂತೆ, ಅದೇನೋ ಎತ್ಕೊಂಡು ಹೋಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಬಟ್ ಏನಂತ ನಾನು ಸರಿ ನೋಡೋಕ್ಕಾಗಲಿಲ್ಲ. ಅಷ್ಟಕ್ಕೂ ಸೂರಿ ಅಂತ್ಯಕ್ಕೆ ಮಧು ಕೂಡ ಕಾರಣ ಅನ್ನೋದಕ್ಕೆ ಯಾವುದೇ ಪಕ್ಕಾ ಎವಿಡೆನ್ಸ್ಗಳಿಲ್ಲ. ಕೇವಲ ಗುಮಾನಿಯ ಮೇಲೆ ಈತನನ್ನ ಬಂಧಿಸಲಾಗಿದೆ. ಸೂರ್ಯ ಮೇಲೆ 3 ಫೈರ್ ನಡೆದಾಗ ಆತನನ್ನ ಆಸ್ಪತ್ರೆಗೆ ಸೇರಿಸಿದ್ದು ಇದೇ ಮಧು. ಮುಂದೆ ಸೂರ್ಯ ಪ್ರಾಣಪಕ್ಷಿ ಹಾರಿ ಹೋಗಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಭಾನುಕಿರಣ್ ರೀತಿ ಇವನು ಕೂಡ ಅಲ್ಲಿಂದ ಕಾಲ್ಕಿತ್ತಿದ್ದ. ಇಷ್ಟೆಲ್ಲ ನಡೆದಿದ್ರೂ ಆಂಧ್ರ ಪೊಲೀಸರು ಮಾತ್ರ ಸೂರ್ಯ ಹತ್ಯಾ ರಹಸ್ಯವನ್ನ ಇನ್ನೂ ಕೂಡ ಬಾಯ್ಬಿಡ್ತಿಲ್ಲ. ಅಸಲಿಗೆ ಸೂರ್ಯನ್ನ ಯಾರು ಹತ್ಯೆ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ಮಾತ್ರ ಇನ್ನು ಯಕ್ಷ ಪ್ರಶ್ನೆಯಾಗಿದೆ. ಸೂರಿ ಹಂತಕರು ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದ ಮೇಲೆ ಇಲ್ಲಿ ಹುಟ್ಟುಕೊಳ್ಳುವಂತಹ ಮೊಟ್ಟ ಮೊದಲನ ಪ್ರಶ್ನೆ, ಬೆಂಗಳೂರು ಎಷ್ಟು ಸೇಫ್ ಅನ್ನೋದು. ಹೌದು, ಬೆಂಗಳೂರು ಹಂತಕರಿಗೆ ಸೇಫ್ ಪ್ಲೇಸ್. ಈ ಬಗ್ಗೆ ಚರ್ಚೆ ಮಾಡೋಕೆ ಹೋಗೋದೆ ಆದ್ರೆ ಈ ಹಿಂದೆ ರಾಜೀವ್ ಗಾಂಧಿಯನ್ನ ಹತ್ಯೆ ಮಾಡಿದ್ದ ಶಿವರಸನ್ ಅಂಡ್ ಟೀಮ್ ಇದೇ ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ಅಡಗಿ ಕೂತಿತ್ತು. ಆಗಲೇ ಹೊರ ಜಗತ್ತಿಗೆ ಬೆಂಗಳೂರು ಸೇಫ್ ಸಿಟಿ ಫಾರ್ ಟೆರರಿಸ್ಟ್ ಅನ್ನೋ ಮಾತು ಚಿರಪರಿಚಿತವಾಗಿತ್ತು. ದೇಶದ ಪ್ರಧಾನಿಯನ್ನೇ ಬಲಿ ಪಡೆದ ಈ ತಂಡ ಆರಾಮವಾಗಿ ಬೆಂಗಳೂರಿನಲ್ಲಿ ಅಡ್ಡಾಡ್ಕೊಂಡಿತ್ತು. ಮುಂದೆ ಅವರು ಪೊಲೀಸ್ ಬಲೆಗೆ ಬಿದ್ದು ಸೈನ್ ಹಿಡಿದಿದ್ದು ಪ್ರಾಣ ಬಿಟ್ಟಿದ್ರು, ಅದೆಲ್ಲ ಹಳೆ ಕತೆ ಬಿಟ್ಬಿಡಿ. ಇನ್ನು ಇತ್ತೀಚೆಗಷ್ಟೇ ಅಸ್ಸಾಂನ ಉಲ್ಫಾ ಉಗ್ರರು ಬೆಂಗಳೂರಿನ ಜೆಪಿ ನಗರದಲ್ಲೇ ಆರಾಮವಾಗಿ ಬಾಡಿಗೆ ಮನೆ ಮಾಡಿಕೊಂಡು ಉಳಿದು ಬಿಟ್ಟಿದ್ರು. ಈ ಸ್ಟೋರಿಯನ್ನ ನಾವು ಈ ಹಿಂದೆ ಕೂಡ ಪ್ರಸಾರ ಮಾಡಿದ್ದು. ಉಲ್ಫಾ ಉಗ್ರರ ಫೋನ್ ಕಾಲ್ ಮಾಹಿತಿಯ ಮೇಲೆ ಬೆಂಗಳೂರಿನಲ್ಲಿ ಇವರನ್ನ ಬಂಧಿಸಲಾಗಿತ್ತು. ದಾವೂದ್ ಬಂಟ ಅಂತಲೇ ಕರೆಸಿಕೊಳ್ತಿದ್ದಂತಹ ಉತ್ತರ ಪ್ರದೇಶ ಮೂಲದ ಎ.ಕೆ. ಸಿಂಗ್ ಕೂಡ ಬೆಂಗಳೂರಿನಲ್ಲೇ ಆಶ್ರಯ ಪಡೆದಿದ್ದ. ಈತನ ಎನ್ಕೌಂಟರ್ ನಡೆದಾಗಲೇ ಬೆಂಗಳೂರಿಗೂ ದಾವೂದ್ಗೂ ಇರೋ ಲಿಂಕ್ ನಿಜಕ್ಕೂ ಹೊರಬಿದ್ದಿತ್ತು. ಅಕ್ರಮ ಶಸ್ತ್ರಾಸ್ತ್ರ ದಂಧೆ ನಡೆಸ್ತಾ ಇದ್ದ ಎ.ಕೆ. ಸಿಂಗ್ ನಂತಹ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದಿದ್ದ ಅಂದ್ರೆ ಬೆಂಗಳೂರು ಸೇಫೆಸ್ಟ್ ಸಿಟಿ ಅನ್ಸ್ಕೊಳ್ಳಲ್ವಾ?
ಪಾತಕಿಗಳಿಗೆ ಬೆಂಗಳೂರು ಸೇಫ್ ಅನ್ನೋದನ್ನ ಮತ್ತೊಮ್ಮೆ ಮಗದೊಮ್ಮೆ ಸಾರಿ ಸಾರಿ ಹೇಳೋ ಪ್ರಕರಣಗಳು ಮತ್ತಷ್ಟು ಮಗದಷ್ಟು ನಿಮಗೆ ಸಿಗಬಹುದು. ಹಣ ಒಂದಿದ್ರೆ ಬಾಡಿಗೆ ಮನೆನೂ ಸಿಗುತ್ತೆ, ಬಾಡಿಗೆ ತಾಯಿನೂ ಸಿಗ್ತಾರೆ, ಹೇಳ್ಕೊಳ್ಳಕ್ಕೆ ಸಂಬಂಧಿಕರು ಕೂಡ ಈ ಬೆಂಗಳೂರಲ್ಲಿ ಹುಟ್ಟಿಕೊಳ್ತಾರೆ. ಇಂಥದ್ದೊಂದು ಖಯಾಲಿ ಬೆಂಗಳೂರಿಗೆ ಇರೋದ್ರಿಂದಾನೆ ಅದೆಷ್ಟೋ ದರೋಡೆಕೋರರು, ಟೆರರಿಸ್ಟ್ಗಳು, ನರಹಂತಕರು, ಮತ್ತೊಬ್ರು ಮಗದೊಬ್ರು ಈ ಬೆಂಗಳೂರಲ್ಲಿ ಬಂದು ಬೀಳ್ಬಿಡ್ತಾ ಇರೋದು. ಪರರ ಚಿಂತೆ ಎನಗೇತ ಕೈಯ ಅನ್ನೋ ಬೆಂಗಳೂರಿಗರ ಒಂದು ಮನೋಭಾವನೆಯೇ ಇವತ್ತು ಬೆಂಗಳೂರು ಈ ಮಟ್ಟಿಗೆ ಹಾಳಾಗೋಗಕ್ಕೆ ಕಾರಣವಾಗಿದೆ. ಇಂಥ ಒಂದು ಜಾಣತನ ಸ್ವತಃ ಬೆಂಗಳೂರಿಗೆ ಉಳುವಾಗ್ತಾ ಇದೆ. ಬೆಂಗಳೂರು ಕೊನೆಗೂ ಪಾತಕಿಗಳಿಗೆ ಆಶ್ರಯ ತಾಣವಾಗ್ತಿದೆ. ಸೂರಿ ಹಂತಕರನ್ನ ಸೆರೆ ಹಿಡಿಯುವ ಮೂಲಕ ಬೆಂಗಳೂರು ಪೊಲೀಸರು ಮತ್ತೊಮ್ಮೆ ನಾವು ಟಾಪ್ ಕಾಪ್ ಅನ್ನೋದನ್ನ ತೋರಿಸಿದ್ದಾರೆ. ಆದ್ರೆ ಬೆಂಗಳೂರನ್ನೇ ಸೇಫ್ ಮಾಡಿ ಇಟ್ಟುಕೊಳ್ಳೋ ಕಾರ್ಯ ಮಾತ್ರ ಅವರಿಂದ ಸಾಧ್ಯವಾಗ್ತಿಲ್ಲ. ಸೊ ಒನ್ಸ್ ಅಗೇನ್ ವಿ ಫೇಲ್ ಟು ಸೇವ್.